ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತಿಳ್ಕೊಂಡ್ರು? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತೊಂದು ಲಾಗ್ ಸ್ಟಾರ್ಟ್ ಮಾಡೋಣ. ಈ ಲಾಗ್ನ್ಯಾಗ ಏನಪ್ಪ ಆಯ್ತಂದ್ರೆ, ಇವತ್ತಂತೂ ರೆಸಿಪಿ ಮಾಡಾಕತ್ತಿಲ್ಲ ರೀ. ಯಾಕೆ ಮಾಡಾಕತ್ತಿಲ್ಲಪ್ಪ ಅಂದ್ರೆ, ಅದನ್ನು ಒಂದು ವಿಷಯ ಐತಿ ಹೇಳ್ತೀನಿ ನಾನು ನಿಮಗೆ. ಎಷ್ಟೋ ಜನ ನಮಗೆ ಏನು ಕೇಳಾಕತ್ತಾರಪ್ಪ ಅಂದ್ರೆ, ಪೇಮೆಂಟ್ ಎಷ್ಟು ಬಂತು, ಪೇಮೆಂಟ್ ಯಾಕೆ ಬಂದಿಲ್ಲ, ಪೇಮೆಂಟ್ ಬಂದಿರ್ಬೇಕು ನಿಮಗೆ, ನೀವು ಸುಳ್ಳಾಕತ್ತೀರಿ ಅಂತ ಹೇಳಾಕತ್ತಾರ. ನಿಜವಾಗಿ ಹೇಳ್ಬೇಕಂದ್ರೆ, ನಮಗಂತೂ ಇನ್ನೂ ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲಪ್ಪ ಅಂದ್ರೆ, ವ್ಯೂಸ್ ಇನ್ನೂ ಜಾಸ್ತಿ ಆಗಿಲ್ಲ ನಮ್ಮದು, ಮತ್ತು ಡಾಲರ್ಸು ಇನ್ನೂ $100 ಕಂಪ್ಲೀಟ್ ಆಗಿಲ್ಲ ನಮ್ಮದು. ಆ ಕಾರಣಕ್ಕಾಗಿ ಯೂಟ್ಯೂಬ್ ಪೇಮೆಂಟ್ ನಮಗೆ ಬಂದಿಲ್ಲ. ಮತ್ತು ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ಏನಂತಿರಲಿಲ್ಲ, ಜನರಿಗೆ ರೀಚ್ ಆಗ್ತಾ ಇಲ್ಲ ಇನ್ನಾದರೂ. ಮತ್ತು ಜನ ಜಾಸ್ತಿ ನೋಡಬೇಕು, ಮತ್ತು ವ್ಯೂಸ್ ಜಾಸ್ತಿ ಬರಬೇಕು ನಮಗೆ. ಎಷ್ಟು ಜನರು ನೋಡ್ತಾರಲ್ಲ, ಎಷ್ಟು ಜನರ ಅಂತೇಳಿ ಹೋಗಿ ಟಚ್ ಆಕೈತಿ, ಅಷ್ಟು ಯೂಸ್ ಜಾಸ್ತಿ ಆದಷ್ಟು ನಮಗೆ ಇನ್ಕಮ್ ಬರಕ್ಕೆ ಸಾಧ್ಯ ಆಕೈತಿ. ಅದಕ್ಕಾಗಿ ಇನ್ನೂವರೆಗೆ ಇನ್ಕಮ್ ನಮಗೆ ಬಂದಿಲ್ಲ. ಯಾಕಂದ್ರೆ ಕೆಲವು ಜನ ಹೇಳ್ತಾರೋ, ಯೂಟ್ಯೂಬ್ನಿಂದ ಪೇಮೆಂಟ್ ಬಂದಿರಬೇಕು ನಿಮಗೆ ತಂದ. ಯೂಟ್ಯೂಬ್ನಿಂದ ಏನೋ ಪೇಮೆಂಟ್ ಬಂದಿಲ್ಲ, ಮತ್ತು ಯೂಟ್ಯೂಬರ್ಸ್ ಆಗೀವಿ, ಇಲ್ಲ ನಾ ಇಲ್ಲ ಯೂಟ್ಯೂಬರ್ಸ್ ಆಗಿದ್ದೀವಿ, ಮತ್ತು ಯೂಟ್ಯೂಬ್ ಪೇಮೆಂಟು ಇನ್ನೂ ಬಂದಿಲ್ಲ. ಆದಷ್ಟು ಜನರಿಂತಲೇ ನಮ್ಮ ಯೂಟ್ಯೂಬ್ ನಮ್ಮ ವಿಡಿಯೋಗಳನ್ನು ಜನರಿಗೆ ಶೇರ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಲೈಕ್ಸ್ ಮಾಡಿರಿ, ಮತ್ತು ಕಮೆಂಟ್ದಾಗ ಏನು ಪ್ರಾಬ್ಲಮ್ ಆಗೈತೆ ಅನ್ನೋದನ್ನು ನಮಗೆ ತಿಳಿಸ್ರಿ. ನಮ್ಮ ವಿಡಿಯೋಗಳನ್ನು ಜಾಸ್ತಿ ಜಾಸ್ತಿ ಶೇರ್ ಮಾಡಿರಿ, ಮತ್ತು ನಾವು ಮಾಡಿರ್ತಕ್ಕಂಥ ಹಳ್ಳಿ ಲಾಗ್ಸ್ ಮತ್ತು ಹಳ್ಳಿ ರೆಸಿಪಿಗಳನ್ನು ಮಾಡಿ ತೋರ್ಸಕತ್ತೀವಿ ರೀ. ಮತ್ತು ಯಾವ ರೀತಿ ನಮ್ಮ ವಿಡಿಯೋಗಳಾಗಬೇಕಾಗೈತಿ, ಯಾವ ರೀತಿ ಮಾಡಬೇಕಾಗೈತಿ ಅನ್ನೋದನ್ನು ಕೂಡ ಹೇಳ್ರಿ. ಮತ್ತು ಈ ಹಳ್ಳಿಯಲ್ಲಿರ್ತಕ್ಕಂಥ ಸೊಗಡನ್ನು ನಾವು ತೋರ್ಸಕತ್ತೀವಿ, ನಮ್ಮ ಹೊಲದಲ್ಲಿರ್ತಕ್ಕಂಥದ್ದನ್ನು ತೋರ್ಸಕತ್ತೀವಿ. ಹೊಲದಲ್ಲಿರ್ತಕ್ಕಂಥದ್ದು ಏನಾದರೂ ವಿಷಯಗಳು ಇದ್ದರೂ ಕೂಡ ಮತ್ತು ಎಲ್ಲ ಶೇರ್ ಮಾಡಕತ್ತೀವಿ, ಶೇರ್ ಮಾಡ್ಕೊಳತ್ತೀವಿ ನಾವು. ನಮ್ಮ ಮನೆಯಲ್ಲಿರ್ತಕ್ಕಂಥ ಅಡುಗೆಗಳನ್ನು, ನಮ್ಮ ಹಳ್ಳಿಯಲ್ಲಿ ಮಾಡ್ತಿರ್ತೀವಲ್ಲ ಹಳ್ಳಿ ಅಡುಗೆಗಳನ್ನು ಮಾಡಿ ನಾವು ವಿಡಿಯೋಗಳು ಮಾಡಿ ಹಾಕಕತ್ತೀವಿ. ಇನ್ನೊಂದು ಇಷ್ಟಪ್ಪ ಅಂದ್ರೆ, ಮತ್ತೊಂದೇನು ಅಡುಗೆಗಳನ್ನು ಮಾಡಿ ನಾವೇನತ್ತಿ ಶೇರ್ ಮಾಡ್ಕೊಳತ್ತಿದ್ದೀವಿ. ಅದರಿಂದ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಹೇಳ್ರಿ. ನನಗಿಂತ ವಿಷಯ ಆಕಿ ಗೊತ್ತೈತಿ, ಕರೆ ಸ್ವಲ್ಪ ಆರಾಮ್ ಕೂಡ ಇಲ್ಲ, ಅದಕ್ಕಾಗಿ ಈ ರೀತಿ ಅದಾಳು. ದವಾಖಾನಿಗೆ ತೋರಿಸಿವು, ಸ್ವಲ್ಪ ಆರಾಮಾಗೈತಿ ಇವಾಗ. ಒಂದು 15 ದಿನ ಆಯ್ತು ಆರಾಮ ತೆಪ್ಪಿತ್ತು, ಈಗ ಒಂದು ಇವತ್ತು ಆರಾಮದಿಯಲ್ಲ. ಇವತ್ತು ಆರಾಮಾಗೈತಲ್ಲ, 15 ದಿನ ಆತಿರ್ ತೋರ್ಸಾಕತ್ತೀವ, ಇವತ್ತು ಒಂದು ಸ್ವಲ್ಪ ಆರಾಮಾಗೈತಿ. ಒಂದು 2 ದಿನ ಅಂತೂ ವಿಡಿಯೋ ಮಾಡಿಲ್ಲ ನಾವು, ಯಾಕಂದ್ರೆ ಆರಾಮ ತೆಪ್ಪಿತ್ತನಲ್ಲಿ ವಿಡಿಯೋ ಮಾಡಿಲ್ಲ. ಇನ್ಮೇಲೆ ನಿಂತರೆ ಇನ್ನೊಂದು 2 ದಿನ ರೀ, ಇನ್ನೊಂದು ಸ್ವಲ್ಪ ಆರಾಮಿಲ್ಲ. ಇನ್ನೊಂದು 2 ದಿನ ಬಿಟ್ಟು ವಿಡಿಯೋ ಮಾಡ್ತೀವಿ, ಕಂಟಿನ್ಯೂ ವಿಡಿಯೋ ಮಾಡಿ ಹಾಕ್ತೀವಿ, ಹಳ್ಳಿ ರೆಸಿಪಿಗಳನ್ನು ಮಾಡಿ ಹಾಕ್ತೀವಿ. ಇನ್ನೇನು ಇರ್ತಿರಲಿಲ್ಲ ರೀ, ನಮ್ಮ ವಿಡಿಯೋಗಳನ್ನು ಜಾಸ್ತಿ ಜಾಸ್ತಿ ಶೇರ್ ಮಾಡಿರಿ, ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ಯೂಟ್ಯೂಬರ್ಸ್ಗಳಿಗೆ ಪೇಮೆಂಟ್ ಬರೋದು ಅಷ್ಟೊಂದು ಸುಲಭ ಕೂಡ ಅಲ್ಲ, ಯಾಕಂದ್ರೆ ಕಷ್ಟಪಡ್ಬೇಕಾಗತ್ತರಲ್ಲಿ. ಕೆಲವು ಜನಕ್ಕೆ ಏನತಿ, ಒಂದು 2-3 ತಿಂಗಳದಾಗ ಪೇಮೆಂಟ್ ಬರ್ಬೋದು, ಕೆಲವು ಜನಕ್ಕೆ 6 ತಿಂಗಳು ಹೋಗ್ಬೋದು, ಕೆಲವ್ರಿಗೆ ಏನತಿ ವರ್ಷಗಟ್ಟಲೆ ಕೂಡ ಹೋಗ್ಬೋದು. ಇದನ್ನ ಯೂಸ್ ಜಾಸ್ತಿ ಬಂದರೂ ಕೂಡ ಮಾನಿಟೈಜರ್ ಆಗಿರೋಂಗಿಲ್ಲ, ಮಾನಿಟೈಜರ್ ಮಾಡ್ಕೋಬೇಕಾಗತ್ತಿ, ಮತ್ತು ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡ್ಬೇಕಾಗಿರ್ತೈತಿ, ಎಲ್ಲ ವಿಷಯಗಳು ಇರ್ತಾವೆ. ಅದಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಕೈತಿ. ನಮ್ದು ಏನತ್ತಿಲ್ಲ ವಿಷಯ, ಯೂಸ್ ಕೂಡ ಜಾಸ್ತಿ ಆಗಿಲ್ಲ. ಯೂಸ್ ಜಾಸ್ತಿ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ಪೇಮೆಂಟ್ ಬರಬೇಕಾಗಿತ್ತು, ಬರ್ತಿತ್ತು ಕೂಡ. ಅದಕ್ಕಾಗಿ ಎಲ್ಲರಿಗೆ ಕೇಳತ್ತೀನಿ, ನಾವು ಎಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡಕತ್ತಿರಲಿಲ್ಲ, ಅಷ್ಟು ಜನರು ಏನತ್ತಿರಲಿಲ್ಲ, ಪ್ರತಿಯೊಬ್ಬರಿಗೆ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ, ಜನರಿಗೆ ಶೇರ್ ಮಾಡಿರಿ, ಮತ್ತು ಸಪೋರ್ಟ್ ಕೂಡ ನಮಗೆ ಮಾಡಿರಿ. ಯಾಕಂದ್ರೆ ನಾವು ಮಾಡತಕ್ಕಂಥದ್ದು ಹಳ್ಳಿ ವಿಷಯಗಳನ್ನು ತೊಗೊಂಡು ನಾವು ಲಾಗ್ ಮಾಡಕತ್ತೀವಿ, ಆ ಲಾಗ್ಕ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾವು ಕೂಡ ಬೆಳಿತೀವಿ. ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಕೈತಿ, ನೀವು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ರೀ ನಾನು. ಮತ್ತೊಂದು ದಿವಸ ಏನಂತಿಲ್ಲ, ಹೊಸ ಲಾಗದೊಂದಿಗೆ ಮತ್ತೊಂದು ರೆಸಿಪಿ ಕೂಡ ತೊಗೊಂಡು ಬರ್ತೀವಿ ರೀ. ಅಲ್ಲಿವರೆಗೆ ಏನಂತಿಲ್ಲ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ.